वेल गुड मॉर्निंग माय डियर स्टूडेंट्स, वेलकम बैक टू कन्नड़ क्लास। ನಾನು ನಿಮ್ಮ ಪ್ರೀತಿಯ ಶಿಕ್ಷಕ ದ್ಯಾಮಣ್ಣಂಜಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳು, ಇಂದಿನ ತರಗತಿಯಲ್ಲಿ ನಾವು ಕನ್ನಡದ ವ್ಯಾಕರಣಾಂಶವನ್ನು ತಿಳ್ಕೊಳ್ಳೋಣ. ಆ ವ್ಯಾಕರಣಾಂಶದಲ್ಲಿ ಈ ಒಂದು ವಿಷಯ ಸಹ ಒಂದು ಪ್ರಮುಖವಾಗಿರುತ್ತೆ. ನಿಮಗೆಲ್ಲ ಕೆಲವರಿಗೆ ಲೆಟರ್ ರೈಟಿಂಗ್, ಪತ್ರ ಲೇಖನ ಬರೆಯೋದಕ್ಕೆ ಗೊತ್ತು, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಕೆಲವರು ಬರೀತಾರೆ, ಕೆಲವರಿಗೆ ಬರೆಯೋದಕ್ಕೆ ಬರಲ್ಲ. ಸೊ ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಪತ್ರ ಲೇಖನದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ಪತ್ರ ಲೇಖನ ಅಲ್ವಾ, ಪತ್ರ ಲೇಖನದಲ್ಲಿ ಪ್ರಮುಖವಾಗಿ ಐದು ಅಂಶಗಳು ಇರಬೇಕಲ್ವಾ. ಈ ಐದು ಅಂಶಗಳಿತ್ತು ಅಂದ್ರೆ ಅದು ಪತ್ರ ಲೇಖನ ಅಂತ ಹೇಳಿ ಅನ್ಸ್ಕೊಳುತ್ತೆ, ಇಲ್ಲ ಅಂದ್ರೆ ಅದು ಲೆಟರ್ ರೈಟಿಂಗ್ ಅಂತ ಅನ್ಸ್ಕೊಳಲ್ಲ. ಏನು ಪ್ರಮುಖವಾದಂತಹ ಲಕ್ಷಣವೆಂದರೆ ಏನು ಪ್ರಮುಖವಾದ ಅಂಶಗಳು ಯಾವುವು ನೋಡೋಣ. ಬನ್ನಿ, ಪತ್ರವು ಪ್ರಮುಖ ಅಂಶಗಳು. ಇಲ್ಲಿ ಪ್ರಮುಖ ಅಂಶಗಳು ಪತ್ರ ಒಳಗೊಂಡಿರುವಂತಹ ಪ್ರಮುಖ ಅಂಶಗಳು ಏನು ನೋಡೋಣ. ಪತ್ರ ಒಳಗೊಂಡಿರುವಂತಹ ಪ್ರಮುಖ ಅಂಶಗಳು ಶಿರೋನಾಮೆ, ದಿನಾಂಕ ಮತ್ತು ಸ್ಥಳ, ಗೌರವ ಸಂಬೋಧನೆ, ವಿಷಯದ ನಿರೂಪಣೆ ಮತ್ತೆ ಮುಕ್ತಾಯ. ಶಿರೋನಾಮೆ ಏನು ಶಿರೋನಾಮೆ ನೋಡಿ, ಒಂದನೇದಾದ್ರು ಶಿರೋನಾಮೆ ಅಂತ ಕರೀತೀಯಾ. ಎರಡನೇದು ದಿನಾಂಕ ಮತ್ತು ಸ್ಥಳ. ಮೂರನೇದು ಗೌರವ ಸಂಬೋಧನೆ. ಗೌರವ ಸಂಬೋಧನೆ ವಿಷಯ ನಿರೂಪಣೆ. ವಿಷಯ ನಿರೂಪಣೆ ಮತ್ತೆ ಅದು ಮುಕ್ತಾಯ. ಈ ಐದು ಅಂಶಗಳು ಇರಬೇಕಲ್ವಾ ಪತ್ರದಲ್ಲಿ. ಮುಕ್ತಾಯ ನೋಡಿ, ನಾವೊಂದು ಲೆಟರ್ ರೈಟಿಂಗ್ ಒಂದು ಪತ್ರವನ್ನು ನಾವು ಬರೀತೀವಿ ಅಂತಂದ್ರೆ ಐದು ಅಂಶಗಳು ಪ್ರಮುಖವಾಗಿ ಪತ್ರದಲ್ಲಿ ಇರಲೇಬೇಕು ಅಂತ ಅಂತಿದ್ಯಾ. ಮೊದಲನೇದಾಗಿ ಶಿರೋನಾಮೆ ಅಂತ ಅಂತಿದ್ಯಾ. ಎರಡನೇದು ದಿನಾಂಕ ಮತ್ತೆ ಸ್ಥಳ. ಮೂರನೇದು ಗೌರವ ಸಂಬೋಧನೆ. ವಿಷಯ ನಿರೂಪಣೆ, ನಾವೇನ್ ಮ್ಯಾಟರ್ನ ಬರಿತೀವಿ ಆ ಪತ್ರದಲ್ಲಿ, ಏನು ಮುಖ್ಯವಾಗಿ ವಿಷಯ ಏನ್ ಇರಬೇಕು ಅನ್ನುವಂತಹದ್ದು ಮೊದಲನೇದಾಗಿರ್ಬೇಕು. ಅದೇ ವಿಷಯ ನಿರೂಪಣೆ ಅಂತ ಅಂತಿದ್ಯಾ. ನಾವು ಯಾವ ವಿಷಯದ ಬಗ್ಗೆ ಲೆಟರ್ ನ ಬರ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ, ಅಥವಾ ಮುಖ್ಯವಾಗಿರುವುದು. ಆ ವಿಷಯವನ್ನು ನಾವು ಬರೀಬೇಕು. ಕೊನೆಯದಾಗಿ ಮುಕ್ತಾಯ, ವೋಟ್ ಆಫ್ ಥ್ಯಾಂಕ್ಸ್ ಕೊನೆಯದಾಗಿ ವಂದನೆಗಳು ಇರಬೇಕು. ಈ ಐದು ಅಂಶಗಳು ಪತ್ರದಲ್ಲಿ ಇತ್ತು ಅಂದ್ರೆ ಪತ್ರ ಲೇಖನ ನೀವು ಬರೆದಿರುವಂತಹ ಒಂದು ಸರಿಯಾಗಿದೆ ಅಂತ ಹೇಳಿ ಅರ್ಥ ಆಗ್ತಿದೆಯಾ. ನೋಡಿ, ಒಂದು ಪತ್ರವನ್ನು ನಾವು ಇದೇ ಉದ್ದೇಶಕ್ಕೆ ಸೀಮಿತವಾಗಿ ಬರೀತೀವಿ ಅಂತ ಇಲ್ಲ ಅಲ್ವಾ. ಯಾವ್ಯಾವ ಉದ್ದೇಶಕ್ಕೆ ನಾವು ಬರ್ತೀವಿ ಪತ್ರವನ್ನ, ವೈಯಕ್ತಿಕ ಮತ್ತು ಖಾಸಗಿ ವಿಚಾರಕ್ಕೆ ಸಂಬಂಧಿಸಿದಂತೆ, ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದಂತೆ, ಅಥವಾ ಸರ್ಕಾರಿ ಪತ್ರಗಳು, ವಾಣಿಜ್ಯ ಮತ್ತೆ ವ್ಯವಹಾರ ಪತ್ರಗಳು ಅಂತ ಇದೆಯ. ಹೀಗೆ ಹಲವಾರು ಅಂಶಗಳನ್ನು ಇಟ್ಕೊಂಡು ನಾವು ಪತ್ರವನ್ನ ಬರಿತೀವಿ. ವೈಯಕ್ತಿಕ ಮತ್ತೆ ಖಾಸಗಿ ವಿಷಯಕ್ಕೆ ಸಂಬಂಧಿಸಿದಂತೆ, ಸರ್ಕಾರಿ ಪತ್ರಗಳು, ವ್ಯವಹಾರ ಮತ್ತು ವಾಣಿಜ್ಯ ವಿಷಯಕ್ಕೆ ಸಂಬಂಧಿಸಿದಂತೆ, ಹೀಗೆ ಹಲವಾರು ಪತ್ರಗಳನ್ನು ನಾವು ಬರೀತಾ ಹೋಗ್ತೀವಿ. ಈಗ ನಾವು ಪತ್ರವನ್ನ ಬರೀತೀವಿ ಅಲ್ವಾ. ಪತ್ರ ಬರ್ತಾಗ ಅದ್ರಲ್ಲಿ ಏನೇನು ಮುಖ್ಯವಾಗಿ ಅಂಶ, ಮತ್ತೆ ಅಂಶಗಳೇನೇನು ಇರ್ಬೇಕಂತಂದ್ರೆ ನೋಡಿ, ಕ್ಷೇಮ ಸಮಾಚಾರವನ್ನು ತಿಳಿಯಲು, ಸಂತೋಷವನ್ನು ಹಂಚಿಕೊಳ್ಳಲು, ಅಭಿನಂದನೆಯನ್ನು ತಿಳಿಸಲು, ಖಾಸಗಿ ಬದುಕಿಗೆ ಸಂಬಂಧಿಸಿದಂತೆ ತಿಳಿಸಲು, ಸಭೆ ಸಮಾರಂಭಗಳಿಗೆ ಆಹ್ವಾನಿಸಲು, ಮಾರ್ಗದರ್ಶನವನ್ನು ಪಡೆಯಲು. ಇದು ವೈಯಕ್ತಿಕ ಮತ್ತೆ ಖಾಸಗಿ ವಿಷಯಕ್ಕೆ ಸಂಬಂಧಿಸಿದಂತಹ ಪತ್ರಗಳು ಅಂತ ಇದೆಯಾ. ಈ ಎಲ್ಲ ವೈಯಕ್ತಿಕ ಮತ್ತೆ ಖಾಸಗಿ ವಿಷಯಕ್ಕೆ ಸಂಬಂಧಿಸಿದಂತೆ, ಕ್ಷೇಮ ಸಮಾಚಾರ ತಿಳಿಯಲು, ಸಂತೋಷವನ್ನು ಹಂಚಿಕೊಳ್ಳಲು, ಅಭಿನಂದನೆಯನ್ನು ತಿಳಿಸಲು,
ಖಾಸಗಿ ಬದುಕಿಗೆ ಸಂಬಂಧಿಸಿದಂತೆ ಸಭೆ ಸಮಾರಂಭಗಳಿಗೆ ಆಹ್ವಾನಿಸಲು ಮತ್ತೆ ಮಾರ್ಗದರ್ಶನ ಪಡೆಯಲು. ಇದು ಈ ಇಷ್ಟು ಹೇಳಿದ ಪಾಯಿಂಟ್ಸ್, ಈ ಐದು ಪಾಯಿಂಟ್ಸ್ ವೈಯಕ್ತಿಕ ಮತ್ತೆ ಖಾಸಗಿ ವಿಷಯಕ್ಕೆ ಸಂಬಂಧಿಸಿದಂತೆ. ಬನ್ನಿ ಹಾಗಾದರೆ ಯಾರು ಯಾರಿಗೆ ಹೇಗೆ ಸಂಬೋಧನೆಯನ್ನು ಮಾಡಬೇಕು ಅಂತ ಇದೆಯಾ ನೋಡಿ. ಯಾರು ಯಾರಿಗೆ ಹೇಗೆ ಸಂಬೋಧನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡೋಣ. ಇಂಪಾರ್ಟೆಂಟ್ ಅಲ್ವಾ? ನಾವು ಇರುವಾಗ ಇದು ಇದುವೇ ಇಂಪಾರ್ಟೆಂಟ್. ಯಾರು ಯಾರಿಗೆ ಹೇಗೆ ಸಂಬೋಧನೆಯನ್ನ ಮಾಡಬೇಕು ಅನ್ನುವಂಥದ್ದು ಇದು ಪತ್ರ ಲೇಖನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ವಸ್ತು. ಅರ್ಥ ಆಗ್ತಿದೆಯಾ? ಈಗ ಒಂದು ಲೆಟರ್ ಬರ್ತೀವಿ, ಸ್ಕೂಲಿಗೆ ಬರೀತೀವಿ ಅಲ್ವಾ, ಎಂತ ಬರ್ತೀವಿ ಹಾಗೆ ಹೆಂಗ್ಬೇಕು ಎದ್ದ ಬರೀತೀವ? ಪ್ರಾಂಶುಪಾಲರಿಗೆ ನಿಮ್ಮ ವಿದ್ಯಾರ್ಥಿಯಾದ ಚಿರಂಜೀವಿ ಮಾಡುವ ನಮಸ್ಕಾರಗಳು, ಹೀಗೆ ಹೇಳಿ ಬರಿತೀವಲ್ವಾ. ತಂದೆ ಬರೀಲಾದ್ರೆ ಏನಂತ ಬರಿತೀವಿ? ಹಂಗೆ ಹಾಗೆ ಬರ್ತಿರ್ತೀವ ಹೆಂಗ್ಬೇಕು ಹಾಗೆ ಇಲ್ಲ ಅಲ್ವಾ. ಸೊ ಹಾಗೆ ನೋಡೋಣ, ಯಾರು ಯಾರಿಗೆ ಹೇಗೆ ಸಂಬೋಧನೆಯನ್ನ ಮಾಡ್ಬೇಕು ಅಂತ ಹೇಳಿ. ಮೊದಲನೇದಾಗಿ ತಂದೆಯವರಿಗಾದರೆ ನೋಡಿ, ಮೊದಲನೇದು ತಂದೆಯವರಿಗಾದರೆ ಏನಂತ ಕರಿತೀವಿ? ತಂದೆಯವರಿಗಾದರೆ ಯಾವತ್ತೂ ಅನ್ಬೇಕು ನಾವು ಪೂಜ್ಯ ಸಮನರಾದ ಅಥವಾ ತೀರ್ಥರೂಪ ಅಂತ ಇದೆಯಾ? ಪೂಜ್ಯ ತಂದೆಯವರಿಗೆ ನೋಡಿ, ಪೂಜ್ಯ ತಂದೆಯವರಿಗೆ ನಿಮ್ಮ ಮಗನಾದ ಅಥವಾ ಮಗಳು ಅಂತಿದೆಯಾ? ಅಥವಾ ಮಗಳಾದ ಮಗನಾದ ತಂದೆಗಾದ್ರೆ ಏನಂತ ಸ್ಟಾರ್ಟಿಂಗ್, ಪೂಜ್ಯ ತಂದೆಯವರಿಗೆ ನಿಮ್ಮ ಮಗನಾದ ಅಥವಾ ಮಗಳಾದ ಮಾಡುವಂತಹ ನಮಸ್ಕಾರಗಳು ಅಂತಿದೆಯಾ? ನೆಕ್ಸ್ಟ್ ತಾಯಿಯಾದ್ರೆ ಏನು? ನೆಕ್ಸ್ಟ್ ತಾಯಿ ಅಲ್ವಾ, ತಾಯಿ ಪದವನ್ನು ಬರುತ್ತೆ ತಾಯಿಯವರಿಗಾದರೆ ಏನು? ಮಾತೃ ಸ್ವರೂಪಿಯಾದಂತಹ ಅಥವಾ ಮಾತೃಶ್ರೀಯವರಿಗೆ, ಮಾತೃಶ್ರೀಯವರಿಗೆ ಮಾತೃಶ್ರೀಯವರಿಗೆ ಅಲ್ವಾ, ಮಾತೃಶ್ರೀಯವರಿಗೆ ನಿಮ್ಮ ಮಗನಾದ ಅಥವಾ ಮಗಳಾದ ಮಾಡುವಂತಹ ನಮಸ್ಕಾರಗಳು ಮತ್ತೆ ನಾವು ಬರ್ತೀವಲ್ವಾ. ನೆಕ್ಸ್ಟ್ ಸ್ನೇಹಿತರಿಗಾದರೆ ನನ್ನ ಪ್ರೀತಿಯ ನಲ್ಮೆಯ ನೋಡಿ, ನನ್ನ ನಲ್ಮೆಯ ನನ್ನ ನಲ್ಮೆಯ ಅಥವಾ ಪ್ರೀತಿಯ ಅಥವಾ ಅಕ್ಕರೆಯ ಅಕ್ಕರೆಯ ಅಂದ್ರೆ ನಾವು ಕರಿತೀವಿ ನೋಡಿ. ಸ್ನೇಹಿತರಿಗಾದ್ರೆ ನನ್ನ ನಲ್ಮೆಯ ಅಥವಾ ಪ್ರೀತಿಯ ಅಥವಾ ಅಕ್ಕರೆಯ ಅಂತಂದ್ರೆ ನನ್ನ ನನ್ಮೆಯ ಪ್ರೀತಿಯ ಎಲ್ಲ ಒಂದೇ ಪದಗಳು, ಅದಕ್ಕೆ ಅಥವಾ ಗೆರೆ ಹೇಳುವುದಿಲ್ಲ. ನನ್ನ ನನ್ಮೆಯ ಪ್ರೀತಿಯ ಅಕ್ಕರೆಯ ಸ್ನೇಹಿತನಿಗೆ ದ್ಯಾಮಂತ ಮಾಡುವ ನಮಸ್ಕಾರಗಳು ಅಂತ ನಾವು ಬರೀತೀವಿ ಅಲ್ವಾ. ಹೀಗೆ ನೆಕ್ಸ್ಟ್ ಮಾವಂದರಿಗೆ, ಮಾವ ಅಲ್ವಾ, ಮಾವಂದರಿಗಾದ್ರೆ ಏನು? ತೀರ್ಥರೂಪ ತಂದೆಯ ಸ್ವರೂಪನಾದಂತಹ ಏನ ಕರಿತೀವಿ? ತೀರ್ಥರೂಪ ತಂದೆಯ ಸಮನಾದ ಸಮನರಾದ ತೀರ್ಥರೂಪ ತೀರ್ಥರೂಪ ತಂದೆಯ ಸಮನಾದ ಅಲ್ವಾ.
ದೀರ್ಘ ರೂಪ ತಂದೆಯ ಸಮಾನರಾದ ದೀರ್ಘ ರೂಪ ತಂದೆಯ ಸಮಾನರಾದ ನಿಮ್ಮ ಮಾವಂದರಿಗೆ ನಿಮ್ಮ ಅಳಿಯನ ಕಡೆಯಿಂದ ನಮಸ್ಕಾರಗಳು ಅಂತ ನಾವು ಬರೀತೀವಿ. ನಿಮ್ಮ ಸರಿಯಾಗಿ ಗಮನಿಸಿ, ತಂದೆಯವರಿಗಾದರೆ ಪೂಜ್ಯ ತಂದೆಯವರಿಗೆ ಅಥವಾ ತೀರ್ಥ ರೂಪ ತಂದೆಯವರಿಗೆ ಅಂತ ಬರುತ್ತೆ. ಅರ್ಥ ಕಲಿಯಾ? ಪೂಜ್ಯ ತಂದೆಯವರಿಗೆ ನಿಮ್ಮ ಮಗನಾದ ಅಥವಾ ಮಗಳಾದ ಮಾಡುವಂತಹ ನಮಸ್ಕಾರಗಳು. ತಾಯಿಗಾದರೆ ಮಾತೃಶ್ರೀಯವರಿಗೆ ಅಥವಾ ಮಾತೃಸ್ವರೂಪಿಣಿಯಾದಂತಹವರಿಗೆ ನಿಮ್ಮ ಮಗನಾದ ಅಥವಾ ಮಗಳಾದ ಮಾಡುವ ನಮಸ್ಕಾರಗಳು. ಸ್ನೇಹಿತರಿಗಾದರೆ ನನ್ನ ನನ್ನಯ ಪ್ರೀತಿಯ ಅಕ್ಕನೆಯ ಚಿರಂಜೀವಿ ಮಾಡುವ ನಮಸ್ಕಾರಗಳು. ಮಾವನಿಗಾದರೆ ತೀರ್ಥರೂಪ ತಂದೆಯ ಸಮಾನರಾದ ಮಾವನಿಗೆ ನಿಮ್ಮ ಅಳಿಯನ ಕಡೆಯಿಂದ ನಮಸ್ಕಾರಗಳು. ಹೀಗೆ ಸಂಬೋಧನೆಯನ್ನು ನಾವು ಮಾಡ್ತೀವಿ. ಅರ್ಥಿದ್ಯಾ? ಹಾಗಾದ್ರೆ ಒಂದು ಲೆಟರ್ ಐಟಮ್ ಬರೆಯೋದು ಹೇಗೆ ಅನ್ನೋದನ್ನ ನಾವು ಒಂದು ನೋಡ್ಕೊಂಡು ಬರೋಣ. ಬನ್ನಿ, ಇದನ್ನ ನಾನು ರಬ್ ಮಾಡ್ತೀನಿ ಆಯ್ತಾ. ರಜೆಯ ಪತ್ರ, ಲೀವ್ ಲೆಟರ್ ಹೇಗೆ ಬರೆಯುವುದು, ರಜೆಯ ಪತ್ರವನ್ನ ನಾವು ಹೇಗೆ ಬರೆಯುವುದು ಅನ್ನೋದನ್ನ ನೋಡೋಣ. ಅಂತ ಹೇಳ್ತಿದ್ಯಾ? ಇವಾಗ ನಾನೇ ಅಂತ ಹೇಳ್ತಿದ್ದೆ, ನಾನೇ ಇವಾಗ ಒಂದು ಶಾಲೆಗೆ ರಜೆಯನ್ನ ಹಾಕಬೇಕು. ರಜೆ ಪತ್ರವನ್ನು ಹೇಗೆ ಬರೀತೀವಿ ನಾವು ಅನ್ನೋದನ್ನ ನೋಡೋಣ. ಬನ್ನಿ, ಮೊದಲನೇದಾಗಿ ಏನಂತ ಬರೀತೀವಿ, ಈಗ ಒಂದು ಪತ್ರದ ಬಲಬದಿ ಅಂತಿದೆಯ, ಪತ್ರದ ಬಲಬದಿಯಲ್ಲಿ ನೋಡಿ, ಇಂದ ಇಂದ ಇನ್ನೊಂದು ಕಾಮಿದೆ ಅಂತಿದೆ, ಇಂದ ಚಿರಂಜೀವಿ, ಇಂದ ಚಿರಂಜೀವಿ. ಐದನೇ ತರಗತಿ ಅಂತಿದೆಯಾ, ಐದನೇ ತರಗತಿ ಮೈತ್ರಿ ಮೈತ್ರಿ ಹೈಯರ್ ಪ್ರೈಮರಿ ಸ್ಕೂಲ್ ಅಂತಿದೆ, ಮೈತ್ರಿ ಹೈಯರ್ ಪ್ರೈಮರಿ ಸ್ಕೂಲ್ ಶಿಕಾರಿಪುರ. ದಿನಾಂಕ ಮತ್ತೆ ಸ್ಥಳ, ಗೌರವ ಸಂಬೋಧನೆ. ಗೌರವ ಸಂಬೋಧನೆ ಆಯಿತು,
ಇಂಟೆನ್ಸ್ ನಮ್ಮ ವೈಯಕ್ತಿಕ ಡೀಟೇಲ್ಸ್ ಏನು ಬರ್ತದೆ ಇದನ್ನ ನಾವು ಶಿರೋನಾಮೆ ಅಂತ ಕರೀತೀವಿ ನೆಕ್ಸ್ಟ್ ದಿನಾಂಕ ಸ್ಥಳವನ್ನು ಅಂತ ಹೇಳ್ತೀನಿ ಈಗ ವಿಷಯದ ನಿರೂಪಣೆ ಕೊನೆಗೆ ಮುಕ್ತಾಯವನ್ನು ನೋಡೋಣ ಬನ್ನಿ ಇವಾಗ ವಿಷಯದ ನಿರೂಪಣೆ ನೋಡೋಣ ಬನ್ನಿ ಎರಡನೇ ಘಟಕ ಆಯ್ತಾ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದೇ ರಿಪೇರ್ ಇದೆ ಆಯ್ತಾ ಅಲ್ಲಿ ಜಾಗ ಸಕಗಳನ್ನು ಇಲ್ಲಿ ಜಾಯಿನ್ ಮಾಡಿ ಬರ್ತೀನಿ ಮೇಲ್ಕಂಡ ವಿಷಯಕ್ಕೆ संबंधित नानु नन्ना अक्कन मधुरे होगुव कारण होगुव कारण इवत्तिन सॉरी मधुरे ಹೋಗುವ ಕಾರಣ ನನಗೆ 4/11/2020 ರಂದು ಶಾಲೆಗೆ ಬರಲು ಆಗುವುದಿಲ್ಲ ಶಾಲೆಗೆ ಆಗುವುದಿಲ್ಲ ದಯಮಾಡಿ ನನಗೆ ರಜೆಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ದಯಮಾಡಿ ನನಗೆ ರಜೆಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ವಿಷಯ ನಿರೂಪಣೆ ಆಯಿತಲ್ವಾ ಇವಾಗ ದಿನಾಂಕ ಮತ್ತು ಸ್ಥಳವನ್ನು ನೋಡೋಣ ಇಲ್ಲಿ ದಿನಾಂಕ ಮತ್ತು ಸ್ಥಳ ಪತ್ರದ ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳ ಇಲ್ಲಿ ದಿನಾಂಕ ಆಗಿ ಇಲ್ಲಿ ಸ್ಥಳ ಅಂತ ತಿಳಿಯಾ ದಿನಾಂಕ ಎಷ್ಟು ಮೂರು ಅಲ್ವಾ ಇವತ್ತು ನಿಮಗೆ ಎಷ್ಟು ಕೊಡಬೇಕು ನಾಳೆ ಎಷ್ಟು ಇವತ್ತು ಕೊಡಬೇಕು ಆಯ್ತಾ 3/11/2020 ಸ್ಥಳ ಶಿಕಾಗೋ ಆಯ್ತಾ ಇಲ್ಲಿ ಒಂದನೇದು ಒಂದು ಮೇಗಳು ಇಂಥ ಬರೆಯಲು ಕ್ರಮ ಹಾಕಬೇಕು ಆಯ್ತಾ ವಂದನೆಗಳು ಇಲ್ಲಿ ಇಂಥ ನಿಮ್ಮ ವಿಧೇಯ ವಿದ್ಯಾರ್ಥಿ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಯಾರು ಚಿರಂಜೀವಿ ಅಲ್ವಾ ಇಲ್ಲಿ ನಿಮ್ಮ ಹೆಸರು ಬರೀಬೇಕು ಚಿರಂಜೀವಿ ಅಂತ ಇದೆಯಾ ಇದಿಷ್ಟು ಪತ್ರ ಲೇಖನ ಅಂತ ಇದೆಯಾ ಪತ್ರ ಲೇಖನ ಒಳಗಡೆ ಪ್ರಮುಖ ಅಂಶಗಳು 5 ಅಂಶಗಳು ಪತ್ರ ಲೇಖನದಲ್ಲಿದೆ ಅಂತ ಇದೆಯಾ ಯಾರು ಯಾರಿಗೆ ಸಂಬೋಧನೆ ಮಾಡಬೇಕು ಅನ್ನೋದನ್ನ ಆವಾಗಲೇ ನೋಡಿದ್ವಿ ನಿಮಗೆ ಒಂದು ಉದಾಹರಣೆಗೆ ಹೇಗೆ ಪತ್ರವನ್ನು ಬರೀಬೇಕು ಅನ್ನೋದನ್ನ ತೋರಿಸಿದ್ರೆ ರಜೆಯ ಪತ್ರ ಈ ರಜೆಯ ಪತ್ರವನ್ನು ನಾನು ನಿಮಗೆ ಹೇಗೆ ನ್ಯೂ ಲೆಟರ್ ಅನ್ನ ಹೇಗೆ ಬರೀಬೇಕು ಅನ್ನೋದನ್ನು ನಾನು ತೋರಿಸಿದ್ದೇನೆ ಅಂತ ಇದೆಯಾ ಇದಿಷ್ಟ ರಜೆಯ ಪತ್ರ ಬರೆಯುವ ಅರ್ಥ ಇದ್ದಂತೆ ನಾನು ಭಾವಿಸ್ತೇನೆ ಮುಂದಿನ ಲೆಟರ್ ರೈಟಿಂಗ್ ಹೇಗೆ ಮತ್ತೆ ಯಾವ ತರ ಪತ್ರ ಲೇಖನವನ್ನು ನಾವು ಬರೀಬಹುದು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಓಕೆನಾ ಥ್ಯಾಂಕ್ ಯು ಸೋ ಮಚ್